ನಿತ್ಯದ ಅಡುಗೆ ಇರಲಿ ವಿಶೇಷದ ಅಡುಗೆ ಇರಲಿ ಒಂದು ತಂಬ್ಳಿ ಒಂದು ಹುಳಿ ಎಲ್ಲ ಇದ್ದರೆ ಊಟದ ಗಮ್ಮತ್ತೆ ಬೇರೆ ಇವತ್ತು ಸೌತೆಕಾಯಿ ಉಪಯೋಗಿಸ್ಕೊಂಡು ತಂಬ್ಳಿ ಮತ್ತೆ ಹುಳಿ ಮಾಡುವುದನ್ನು ತೋರಿಸ್ತಾ ಇದ್ದೆ ನಾನಿಲ್ಲಿ ತಗೊಂಡಿದ್ದು ಹಕ್ಕಳ ಸೌತೆಕಾಯಿ ಹಾಯ್ ನಮಸ್ಕಾರ ನಾನು ಪವಿತ್ರ ಭಾಗವತ್ ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮೂರಲ್ಲಿ ಈ ಸೌತೆಕಾಯಿಗೆ ಹಕ್ಕಳು ಸೌತೆಕಾಯಿ ಅಂದ್ಕೊಂಡು ಹೇಳೋದು ಇದ್ರ ತಿರುಳು ಕೆಲವು ಸಲ ಕಹಿ ಇರುತ್ತ ಕಹಿ ಇದ್ದದಾದ್ರೆ ತಂಬ್ಳಿ ಮಾಡೋಕ್ಕಿಲ್ಲ ಇಲ್ಲದೆ ಇದ್ರೆ ಆ ತಿರುಳು ಮತ್ತೆ ಬೀಜವನ್ನು ಉಪಯೋಗಿಸಿ ತಂಬ್ಳಿ ಮಾಡಿದರೆ ಲಾಯ್ಕತ್ತು ಇದು ಸ್ವಲ್ಪ ಹಣ್ಣ ಇತ್ತಲ್ಲ ಹಾಗಾಗಿ ಎಷ್ಟು ಕಹಿ ಎಲ್ಲ ಇರ್ತಿಲ್ಲ ಒಂದು ಸ್ವಲ್ಪ ಹುಳಿ ಇರುತ್ತೆ ಈ ಥರದ ಹಣ್ಣಾದ ಸೌತೆಕಾಯಿಯ ತಿರುಳು ತಿರುಳನ್ನೆಲ್ಲ ತೆಗೆದು ಇದರಿಂದ ಹೋಳನ್ನು ಮಾಡ್ಕಂತೆ ತಿರುಳನ್ನು ತಂಬ್ಳಿ ಮಾಡೋದಕ್ಕೆ ಉಪಯೋಗಿಸ್ಕಂತೆ ಈ ಸೌತೆಕಾಯಿಯಿಂದ ಗೊಜ್ಜನ್ನು ಸಹ ಮಾಡ್ಲಕ್ಕ ಲಾಯ್ಕತ್ತು ಇನ್ನೊಂದು ಗೊತ್ತೆ ಅನ್ಕೊಂಡು ಮಾಡ್ತ್ರು ಅದು ಸಹ ಲಾಯ್ಕತ್ತು ಹಿಂದೊಂದು ವಿಡಿಯೋದಲ್ಲಿ ನಾನು ಸಿಪ್ಪೆಯನ್ನು ಸುಟ್ಟು ಮಾಡುವ ಸೌತೆಕಾಯಿ ಸಾಂಬಾರನ್ನು ತೋರಿಸಿದ್ದೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅದನ್ನು ಬೇಕಾದರೆ ಕಾಣ್ಲಕ್ಕ ನಾನಿಲ್ಲಿ ಕುಕ್ಕರಲ್ಲಿ ಒಂದೆರಡು ದೊಡ್ಡ ಚಮಚ ಬೇಳೆಯನ್ನು ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ಚೂರು ಎಣ್ಣೆಯನ್ನು ಹಾಕಿ ನೀರನ್ನು ಹಾಕಿ ಒಂದು ನಾಲ್ಕೈದು ಕೂವನ್ನು ಕುಗ್ಸ್ಕೊಂಡಿದ್ದೆ ಬೇಳೆ ಸರಿ ಬೆಂದಾದ್ರ ಮೇಲೆ ಕಟ್ ಮಾಡಿ ಇಟ್ಟ ಸೌತೆಕಾಯಿಯನ್ನು ಹಾಕೊಂಡಿದ್ದೆ ನಮ್ಮೂರಲ್ಲಿ ಇದಕ್ಕೆ ಹಕ್ಕಲು ಸೌತೆಕಾಯಿ ಅನ್ಕೊಂಡು ಸಹಿತ ಹೇಳಿದ್ರು ಸೌತೆಕಾಯಿ ಅಂಬುದಕ್ಕಿಂತ ಚೌತೆಕಾಯಿ ಅಂತ ಹೇಳೋದು ಜಾಸ್ತಿ ಇದಕ್ಕೆ ಅರಿಶಿನ ಮತ್ತೆ ಎರಡು ಚಮಚ ಬೆಲ್ಲವನ್ನು ಹಾಕ್ತಾ ಇದ್ದೆ ಬೆಲ್ಲ ಒಂಚೂರು ಜಾಸ್ತಿ ಬಿದ್ದರೆ ಸೌತೆಕಾಯಿ ಹುಳಿಗೆ ಲಾಯ್ಕತ್ತು ಮೂರು ಚಮಚದವರೆಗೆ ಬೇಕಾದರೂ ಹಾಕ್ಲಿಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಕೂ ಕೂಗಿಸ್ಕಂತೆ ಸೌತೆಕಾಯಿ ಹೋಳು ಬೇಗ ಬೆಂದು ಹೊತ್ತು ಜಾಸ್ತಿ ಹೊತ್ತಲ್ಲ ಬೇಕಾತಿಲ್ಲ ಒಂದು ಕೂ ಕೂಗಿಸಿದ್ರೆ ಸಾಕು ಇದೇ ರೀತಿ ಬೇರೆ ಬೇರೆ ತಂಬಳಿ ಹುಳಿ ರೆಸಿಪಿ ಎಲ್ಲ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡಿ ತೋರಿಸ್ದೆ ಸೌತೆಕಾಯಿ ಬೇಯದ್ರೊಳಗೆ ಮಸಾಲೆಯನ್ನೇ ತಯಾರು ಮಾಡ್ಕೊಂಬ ನಾನೊಂದು ಅರ್ಧ ಚಮಚ ಕಡಲೆ ಕಡಲೆಬೇಳೆಯನ್ನು ಹಾಕೊಂಡಿದ್ದೆ ಬೇಕಾದ್ರೆ ಉದ್ದಿನಬೇಳೆಯನ್ನು ಸೇರ್ಸ್ಲಿಕ್ಕೆ ನಾನಿಲ್ಲಿ ಉದ್ದಿನಬೇಳೆ ಸೇರಿಸ್ತಾ ಇಲ್ಲ ಬರೀ ಕಡಲೆಬೇಳೆ ಮಾತ್ರ ಹಾಕಿ ಇವತ್ತು ಹುಳಿಯನ್ನು ಮಾಡ್ತಾ ಇದ್ದೆ ಒಂಚೂರು ಎಣ್ಣೆಯನ್ನು ಹಾಕಿ ಕಡಲೆಬೇಳೆ ಒಂಚೂರು ಹುರಿದು ಅದ್ರ ಜೊತೆಗೆ ಒಂದು ಚಮಚ ಕೊತ್ತಂಬ್ರಿ ಬೀಜವನ್ನು ಹಾಕಂತ ಇದ್ದೆ ಕೆಲವ್ರು ಇದಕ್ಕೆ ಧನ್ಯ ಬೀಜ ಅಂತ ಹೇಳ್ತರು ನಮ್ಮೂರಲ್ಲಿ ಕೊತ್ತಂಬ್ರಿ ಬೀಜ ಅನ್ಕಂಡು ಹೇಳೋದು ಇದಕ್ಕೆ ಒಂದು ಚಮಚ ಮತ್ತು ಒಂಚೂರು ಟೇಬಲ್ ಸ್ಪೂನಲ್ಲಿ ಹಾಕ್ಕೊಂಡಿದ್ದೆ ಸಣ್ಣ ಬೆಂಕಿಯಲ್ಲೇ ಹುರ್ಕು ಚೂರು ಇಂಗನ್ನು ಹಾಕಿ ಸ್ವಲ್ಪ ಆದ್ರ ಮೇಲೆ ಒಂದು ನಾಲ್ಕು ಮೊಣಮೆಂಟ್ಸನ್ನು ಹಾಕೊಂಡಿದ್ದೆ ಖಾರ ಎಷ್ಟು ಬೇಕು ಅನ್ಕೊಂಡ್ಕಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಲಕ್ಕು ಸಣ್ಣ ಬೆಂಕಿಯಲ್ಲೇ ಹುರ್ಕು ಮತ್ತು ಒಂಚೂರು ಎಣ್ಣೆಯನ್ನು ಮೆಣಸಿಗೂ ಸಹ ಹಾಕೊಂಡಿದ್ದೆ ಸರಿ ಪರಿಮಳ ಬರೆ ಇದನ್ನು ಹುರ್ಕು ಸಾಂಬಾರು ಪುಡಿಯನ್ನು ಯಾವ ರೀತಿ ಮಾಡಿ ಇಟ್ಕಲಕ್ಕ ಅನ್ಕೊಂಡು ಈಗಾಗಲೇ ತೋರಿಸಿದ್ದೆ ಸಾರಿನ ಪುಡಿಯನ್ನು ತೋರಿಸಿದ್ದೆ ಅದೆಲ್ಲವನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ನ ಲಿಂಕನ್ನು ಹಾಕಿರುತ್ತೆ ಕಾಣ್ಲಕ್ಕ ಸರಿ ಹುರಿದಾದ್ರ ಮೇಲೆ ಒಂದು ಕಾಲು ಚಮಚ ಫಸ್ಟು ಜೀರಿಗೆಯನ್ನು ಹಾಕಿದ್ದೆ ಒಂದು ಎರಡು ಕರ್ಬೇವಿನ ಸೊಪ್ಪು ಒಂದು ಚಮಚ ಹೆರ್ದಿಟ್ಟ ಕಾಯಿಯನ್ನು ಸೇರಿಸ್ಕೊಂಡಿದ್ದೆ ಕಾಯಿಯನ್ನು ಸೇರಿಸಿ ಹುರಿಯೋದ್ರಿಂದ ಹುಳಿ ಪರಿಮಳ ಲಾಯ್ಕಾಯಿ ಬಂತು ಹುರಿಯನ್ನು ಆಫ್ ಮಾಡ್ಕೊಂಡು ಸಲ ಎಲ್ಲವನ್ನ ಸರಿ ಮಾಡಿ ಹುರ್ಕಂತೇವೆ ಬಾಣಲೆ ಬಿಸಿಗೆ ಕಾಯೆಲ್ಲ ಎಲ್ಲ ಕೆಂಪಾತು ಸರಿ ತಣ್ಣಗಾದ್ರ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕು ತಣ್ಣಗಾಯ್ತು ಮಿಕ್ಸಿ ಜಾರಿಗೆ ಹಾಕಿ ಇದ್ರ ಜೊತೆಗೆ ಕಾಯಿಯನ್ನು ಸ್ವಲ್ಪ ಹೆರೆದಿಟ್ಕೊಂಡಿದ್ದೆ ಒಂದು ಕಾಲು ಭಾಗ ಆಫಷ್ಟು ಕಾಯನ್ನು ಹೆರೆದಿಟ್ಕೊಂಡಿದ್ದೆ ಇದನ್ನು ಸೇರಿಸ್ಕಂತೆ ಸ್ವಲ್ಪ ಬುಡದ ಕಾಯಿಯನ್ನು ಇದಕ್ಕೆ ಉಪಯೋಗಿಸ್ದೆ ಸಾಂಬಾರೆಲ್ಲ ಮಾಡೋದಕ್ಕೆ ಮೇಲ್ಬದಿ ಬಿಳಿ ಕಾಯಿಯನ್ನು ತಂಬಳಿ ಮಾಡೋದಕ್ಕೆ ಸಾಸಿವೆ ಮಾಡೋದಕ್ಕೆಲ್ಲ ಉಪಯೋಗಿಸಿದ್ರೆ ಲಾಯಿ ಕಾಯಿ ಇರುತ್ತೆ ಒಂದ್ಸಲ ಹಾಗೆ ಪುಡಿ ಮಾಡಿ ಕಡೆಗೆ ನೀರನ್ನು ಸೇರಿಸಿ ಯಾರಿದ್ರೆ ಬೇಗ ಹಿಟ್ಟು ನುಣ್ಣಗೆ ಹತ್ತು ಅಷ್ಟರಲ್ಲಿ ಹುಳಿ ಹೋಳೆಲ್ಲ ಬೆಂದು ಕುಕ್ಕರ್ ಓಪನ್ ಮಾಡಿದ್ದೆ ಈಗ ಇದಕ್ಕೆ ಹಣ್ಣಿನ ರಸವನ್ನು ಸೇರಿಸ್ಕಂತ ಇದ್ದೆ ಒಂದು ದೊಡ್ಡ ಚಮಚ ಹಣ್ಣಿನ ರಸ ಹಾಕೊಂಡಿದ್ದೆ ಈಗ ಇಟ್ಕೊಂಡು ಮಸಾಲೆಯನ್ನು ಸೇರಿಸ್ಕಂತೆ ಸ್ವಲ್ಪ ನೀರನ್ನು ಸೇರಿಸಿ ಹುಳಿಗೆ ಸೇರಿಸ್ಕಂತೆ ಹಿಂದೊಂದು ವಿಡಿಯೋದಲ್ಲಿ ಬೆಳ್ಳುಳ್ಳಿ ತಂಬಳಿ ಮತ್ತು ಬದನೆಕಾಯಿ ಹುಳಿ ಮಾಡುವುದನ್ನು ತೋರಿಸಿದ್ದೆ ಅದನ್ನು ಕಾಣಿ ತುಂಬ ಲಾಯ್ಕಾಯಿ ಇರುತ್ತೆ ನಿತ್ಯದ ಅಡುಗೆಗೆಲ್ಲ ಸಿಂಪಲ್ ಸಿಂಪಲ್ ಆಗಿ ಯಾವ ರೀತಿ ಅಡುಗೆ ಮಾಡ್ಕೊಂಡು ಕಂಡು ತೋರಿಸಿದ್ದೆ ಅದನ್ನು ಕಂಡುಕಳ್ಲಕ್ಕು ಇವತ್ತು ಸೌತೆಕಾಯಿ ಹುಳಿ ಮತ್ತು ಸೌತೆಕಾಯಿ ತಿರುಳಿನ ತಂಬಳಿ ಸರಿ ಹುಳಿ ಕುದಿ ಬಂದ್ರ ಮೇಲೆ ರುಚಿಗೆ ಬೇಕಾಗಪ್ಪಸ್ಟ್ ಉಪ್ಪನ್ನ ಹಾಕಿ ಸರಿ ಕುದಿ ಬರ್ಸಿದ್ರೆ ರುಚಿ ರುಚಿಯಾದ ಸೌತೆಕಾಯಿ ಸಾಂಬಾರು ತಯಾರಾಯ್ತು ಅಥವಾ ಚೌತಿಕಾಯಿ ಹುಳಿ ರೆಡಿ ಆಯ್ತು ಒಳ್ಳೆ ಪರಿಮಳ ಬರ್ತಾಯ್ತು ನಮ್ಮಲ್ಲಿ ನಿತ್ಯದ ಅಡುಗೆಗೆ ನೀರಾಗೆ ಹುಳಿ ಮಾಡ್ಕಂಬುದು ಜಾಸ್ತಿ ದಪ್ಪ ಎಲ್ಲ ಮಾಡ್ಕಂತಿಲ್ಲ ವಿಶೇಷದಲ್ಲ ಆದ್ರೆ ಸ್ವಲ್ಪ ದಪ್ಪಗೆ ಕಾಯಿ ಸ್ವಲ್ಪ ಜಾಸ್ತಿ ಬೇಳೆ ಎಲ್ಲ ಜಾಸ್ತಿ ಹಾಕಿ ಹುಳಿಯನ್ನ ಮಾಡ್ಕೊಂಬುದು ಸರಿ ಕುದಿ ಬಂದ್ರ ಮೇಲೆ ಆಫ್ ಮಾಡಿ ಬದಿಗೆ ಇಟ್ಕೊಂಡ್ರೆ ಹುಳಿ ತಯಾರಾಯಿತು ಈಗ ತೆಗೆದು ಇಟ್ಕೊಂಡು ತಿರುಳನ್ನು ಉಪಯೋಗಿಸ್ತಾ ಇದ್ದೆ ತಂಬ್ಳಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ನಾಲ್ಕೈದು ಜನರಿಗೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಸ್ವಲ್ಪ ಹಾಕಂ ತಂಬ್ಳಿ ಅಂದರೆ ತುಂಬ ಏನು ಹಾಕಂತಿಲ್ಲ ಒಂದು ಐದು ಭಾಗದ ತಿರುಳನ್ನು ಹಾಕೊಂಡಿದ್ದೆ ಒಂದು ಅರ್ಧ ಹಸಿ ಮೆಣಸನ್ನ ಹಾಕೊಂಡಿದ್ದೆ ಒಂದು ಅರ್ಧ ಚಮಚ ಜೀರಿಗೆಯನ್ನು ಹಾಕೊಂಡಿದ್ದೆ ಒಂದು ಮುಷ್ಟಿ ಕಾಯಿ ಈ ತಿರುಳನ್ನು ಉಪಯೋಗ್ಸಿದ್ರೆ ಮುಂಚೆ ಒಂದು ಸಲ ಕಂಡುಕಣಿ ಹುಳಿ ಇತ್ತ ಅಥವಾ ಜಾಸ್ತಿ ಕಹಿ ಇತ್ತ ಅಂತ ಅನ್ಕೊಂಡು ಸೌತೆಕಾಯಿ ತಿರುಳು ಕಹಿ ಇದ್ರೆ ಸಾಸಿವೆ ತಂಬ್ಳಿ ಎಲ್ಲ ಮಾಡಿದ್ರೆ ಆಯ್ ಹೊತ್ತು ಈಗ ಒಂದ್ಸಲ ನುಣ್ಣಗೆ ಹರ್ಕೊಂಡು ಕಡೆಗೆ ಮೊಸರು ಮತ್ತೆ ಉಪ್ಪನ್ನು ಹಾಕಿ ಸರಿ ನುಣ್ಣಗೆ ಹರ್ಕಂಡ್ರೆ ತಂಬ್ಳಿ ತಯಾರಾತು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕು ಹಾಗೆ ತಂಬಳಿ ಊಟಕ್ಕೆ ಅಷ್ಟು ಲೈಕ್ ಆತಿಲ್ಲ ಒಂದು ಒಗ್ಗರಣೆ ಬಿದ್ರೆ ಇನ್ನೂ ರುಚಿ ಜಾಸ್ತಿ ಸ್ವಲ್ಪ ನೀರಾಯೇ ಮಾಡ್ಕೊಂಡ್ಕು ತಂಬ್ಳಿನ ತುಂಬ ದಪ್ಪವಾಗಿ ಮಾಡ್ಕೊಂಬುದಲ್ಲ ಒಗ್ಗರಣೆ ಸೌಟಲ್ಲಿ ಒಂದು ಅರ್ಧ ಚಮಚ ತುಪ್ಪವನ್ನು ಹಾಕಿ ಅದಕ್ಕೆ ಒಂಚೂರು ಸಾಸಿವೆ ಒಂದೆರಡು ಮೆಣಸು ಕರ್ಬೇವಿನ ಸೊಪ್ಪು ಸಾಸಿವೆ ಚಟಪಟ ಅಂದ್ರ ಮೇಲೆ ಒಂಚೂರು ಜೀರಿಗೆಯನ್ನು ಹಾಕಿ ಒಗ್ಗರಣೆಯನ್ನು ತಯಾರು ಮಾಡಿ ರೆಡಿಯಾದ ತಂಬಳಿಗೆ ಹಾಕಿದರೆ ರುಚಿ ರುಚಿಯಾದ ಸೌತೆಕಾಯಿ ತಿರುಳಿನ ತಂಬ್ಳಿಯು ತಯಾರಾಯಿತು ಇವತ್ತಿನ ಈ ಎರಡು ರೆಸಿಪಿ ನಿಮಗೆಲ್ಲ ಖುಷಿ ಖುಷಿಯಾಯ್ತಂತ ಅನ್ಸ್ಕಂತೆ ಖುಷಿಯಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋ ಕಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕಂತೆ ಇದೇ ಥರ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ ಅಲ್ಲಿವರೆಗೂ ನಮಸ್ಕಾರ